ಏನ್ ಅಟ್ಯಾಕ್ ಮಾಡಿದ್ರೆ ಗೊತ್ತಿಲ್ಲ ಅಣ್ಣ, ಏನ್ ಅಟ್ಯಾಕ್ ಮಾಡಿದ್ರೆ ಗೊತ್ತಿಲ್ಲ. ಸರ್, ಮೊನ್ನೆ ಶಾಸಕರ ಸಭೆಯಲ್ಲಿ ಆದ ಗಲಾಟೆಯನ್ನ ಒಪ್ಪಿಕೊಂಡಿದ್ದಾರೆ. ಒಬ್ಬ ಶಾಸಕ ಗಲಾಟೆ ಮಾಡಿದ ಬೀಜ ಅವರು ಹಾದಿ ಬೀದಿಯಲ್ಲಿ ನಿಮ್ಗೆ ಬೈಟ್ ಕೊಡ್ತಾರಲ್ಲ ಹೇಳುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಅರ್ಥ ಇಟ್ಕೊಳ್ಬೇಕು? ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಒಟ್ಟಾಗಿ ಎರಡು ದಿವಸಗಳ ಕಾಲ ವಿಭಾಗವಾರು ಶಾಸಕರ ಸಭೆಗಳನ್ನು ಏರ್ಪಡಿಸಿ ನಾಲ್ಕು ಮತ್ತು ಐದು ಎರಡು ದಿವಸಗಳ ಕಾಲ ಅತ್ಯಂತ ಸುದೀರ್ಘವಾದ ಅವರವರ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದರೆ ಮುಖ್ಯಮಂತ್ರಿಗಳು ಎರಡು ದಿವಸ ಎಲ್ಲ ಶಾಸಕರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದರೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಗವಹಿಸಿದರು. ನಮ್ಮೆಲ್ಲ ಶಾಸಕರು ಅವರ ಭಾವನೆಗಳನ್ನು ರಾಜ್ಯದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳ ಎದುರಿಗೆ ಸಮರ್ಪಕವಾಗಿ ವಾದವನ್ನು ಮಂಡಿಸಿದ್ದಾರೆ. ನಮ್ಮೆಲ್ಲ ಶಾಸಕ ಮಿತ್ರರು ಮುಖ್ಯಮಂತ್ರಿಗಳ ಮತ್ತು ಅಧ್ಯಕ್ಷರು ವಿಭಾಗವಾರು ಸಭೆಗಳನ್ನು ಕರೆದು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶಾಸಕಾಂಗ ಸಭೆ ಕರೆದಿದ್ರೆ ಯಾರ ಮೂರ್ನಾಲ್ಕು ಜನ ನಾವು ಮಾತಾಡ್ತಿದ್ವಿ, ಎರಡು ಗಂಟೆಯಲ್ಲಿ ಶಾಸಕಾಂಗ ಸಭೆ ಮುಕ್ತಾಯ ಆಗ್ತಿತ್ತು, ಊಟ ಮಾಡಿ ಹೋಗ್ತಿದ್ವಿ, ಅದಕ್ಕೆ ಪರಿಹಾರ ಸಾಧ್ಯವಾಗ್ತಿಲ್ಲ ಸಿಗೋಕ್ಕೆ ಆಗುತ್ತಿಲ್ಲ ಅಂತ ಹೇಳಲ್ಲ. ಎಲ್ಲ ಸಂದರ್ಭದಲ್ಲಿ ಏನಾಗುತ್ತೆ, ಒಟ್ಟಾಗಿ ಭಾಳ ಜನ ಹೊಸ ಶಾಸಕರು ಆಯ್ಕೆ ಆಗಿದ್ದಾರೆ, ನಮಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದರು, ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿದರು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ಎರಡು ದಿವಸಗಳ ಕಾಲ ಎಲ್ಲವನ್ನು ಆಲಿಸಿದ್ದಾರೆ. ಮುಂದೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಮತ್ತೊಮ್ಮೆ ಶಾಸಕಾಂಗ ಸಭೆಯನ್ನು ಕರೀತೀವಿ. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು, ಕೋವಿಡ್ ಇದೆ, ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಎದುರಾಗಿದೆ, ನಮ್ಮೆಲ್ಲ ಶಾಸಕರು ಅರ್ಥ ಮಾಡಿಕೊಳ್ಬೇಕು, ಸಹಕಾರ ಕೊಡಬೇಕು ಅಂತ ಹೇಳಿದರೆ ನಾವು ಸಹ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ. ಸಂಘಟನೆ ಮತ್ತು ಸರ್ಕಾರ ನಾವು ಹೇಳ್ತೀವಿ, ಅಲ್ಲಿ ಒಂದು ನಿಮಿಷ ಹೇಳ್ತೀವಿ, ಒಂದು ನಿಮಿಷ ನಾವು ಹೇಳ್ತೀವಿ ಅಣ್ಣ. ನಿನ್ನೆ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ಮೊದಲು ನಾನು ಹೇಳ್ತೀನಿ. ಶಾಸಕಾಂಗ ಸಭೆ ಅಧಿವೇಶನದ ಮುನ್ನೆ ಮತ್ತೊಮ್ಮೆ ಕರಿತೀವಿ, ನಿಮ್ಮ ಏನು ಸಮಸ್ಯೆಗಳಿದೆ ನಮಗೆ ಅರ್ಥ ಆಗಿದೆ ಅಂತ ಹೇಳಿದರೆ, ಕೋವಿಡ್ ಹಿನ್ನೆಲೆಯಲ್ಲಿ ಸಹಕಾರ ಕೊಡಬೇಕಂತ ಹೇಳಿದರೆ, ಇವತ್ತು ಕೇವಲ ಕರ್ನಾಟಕ ಅಷ್ಟೇ ಕೋವಿಡ್ ಇಲ್ಲ, ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ನಮ್ಮ ದೇಶದಲ್ಲಿದೆ. ಆದರೂ ಸಹ ನಮ್ಮ ಪ್ರಧಾನಮಂತ್ರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ, ಮುಖ್ಯಮಂತ್ರಿಗಳು ಸಹ ಸಾಧ್ಯವಾದ ಮಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ, ಮತ್ತು ವಿಶೇಷ ಅನುದಾನಗಳಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ, ಯಾವ್ಯಾವ ಇಲಾಖೆಗೆ ಎಷ್ಟು ಸಾಧ್ಯವೇ ಅಷ್ಟು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ, ಬಹುಶಃ ಎರಡು ದಿವಸಗಳ ಕಾಲ ಶಾಸಕಾಂಗ ಏನು ಶಾಸಕರ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ಭಾಳ ಚೆನ್ನಾಗಿ ಆಗಿದೆ. ಯಾರೂ ಸಹ ಒಬ್ಬ ಶಾಸಕರು ವಿಭಾಗವಾರ ಸಭೆಗಳು ಕರೆದಕ್ಕೆ ವಿರೋಧ ಮಾಡಿಲ್ಲ, ಇದು ಸರಿ ಇದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಅಧ್ಯಕ್ಷರಿಗೆ ಅಭಿನಂದಿಸಿದರೆ ಭಾಳ ಚೆನ್ನಾಗಿ ಸಭೆಗಳಾಗಿದೆ. ಇವೆಲ್ಲ ಯಾವ ಊಹಾಪೋಹ, ಒಟ್ಟಾರೆಯಾಗಿ ಫಲಿತಾಂಶ ಭಾಳ ಚೆನ್ನಾಗಿ ಸಿಕ್ಕಿದೆ, ನಮಗೆ ತೃಪ್ತಿ ಇದೆ. ಎರಡು ದಿವಸಗಳ ಕಾಲ ವಿಭಾಗವಾರ ಸಭೆಗಳಲ್ಲಿ ನಮಗೆ ತೃಪ್ತಿ ಇದೆ.